ವೀಕ್ಷಕರೇ ನಮಸ್ಕಾರ ಶ್ರೀ ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕನ ಒಂದು ವಿಶೇಷ ಹಬ್ಬದ ಒಂದು ವಿಶೇಷದಲ್ಲಿ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ವೀಕ್ಷಕರೇ ಶ್ರೀ ಕರನಾಮ ಸಂವತ್ಸರ ದಕ್ಷಿಣಾಯಿನ ವರ್ಷ ಋತು ಭಾದ್ರಪದ ಶುಕ್ಲಪಕ್ಷ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಜ್ಞಾನ ಪ್ರದಾಯಕನಾದಂತಹ ವರಸಿದ್ಧಿ ವಿನಾಯಕನಾದಂತಹ ವಿನಾಯಕನನ್ನು ಪ್ರಾರ್ಥನೆ ಮಾಡಿ ವಾಗ್ದೇವಿಯಾದ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ವಿಶೇಷವಾದಂತಹ ಒಂದು ವಿನಾಯಕನ ವ್ರತದ ಚರಿತ್ರೆ ವಿಶೇಷ ಪೂಜಾ ಫಲ ಹಾಗೂ ಸ್ವರ್ಣಗೌರಿಯ ವೃತ್ತಾಂತ ಕಥೆಯನ್ನು ಹೇಳಿ ನಾವೆಲ್ಲ ಪಾವನರಾಗೋಣ ಅಂತೇಳಿ ಇವತ್ತು ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಹರಿ ಓಂ ಗುರುಭ್ಯೋ ನಮಃ ಓಂ ಗಂ ಗಣಪತಯೇ ನಮಃ ಓಂ ಜ್ಞಾನಾನಂದ್ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಹೈ ವಾಸ್ಮಹೇ ಓಂ ನಮಃ ಭಗವತಿ ಮ್ರೀಂ ಹೀಂ ಕ್ಲೀಂ ಓಂ ಓಂ ಭಾಗ್ವದೇ ಸ್ವಾಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾ ಗುರು ರಾಹವೇ ರಾಘವೇ ನಮಃ ಪೂರ್ವದಲ್ಲಿ ಪ್ರತಿ ಕಾರ್ಯಕ್ರಮದ ಪ್ರತಿ ಕಾರ್ಯಕ್ರಮದ ಅಂತಂದರೆ ಪ್ರತಿ ನಾವು ಹೇಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವೋ ಹಾಗೆಯೇ ಪುರಾಣದಲ್ಲಿ ಒಂದು ಕಥಾ ಆರಂಭದಲ್ಲಿ ಬರ್ತಕ್ಕಂತಹ ಒಬ್ಬ ಋಷಿಮುನಿಗಳಂತಂದರೆ ಸೂತ ಮಹಾಮುನಿಗಳು ಅವರು ಯಾವಾಗಲೂ ಕೂಡ ಈ ಶೌನಕಾದಿಗಳಿಗೆ ಕಥೆಯನ್ನು ಪುರಾಣದ ಮುಖಾಂತರ ಹೇಳ್ತಾ ಬರ್ತಾರೆ ಹಾಗೆಯೇ ಇಲ್ಲೂ ಸಹ ಒಂದಾನೊಂದು ದಿನ ಪೂರ್ವದಲ್ಲಿ ಈ ಸೂತ ಮಹಾಮುನಿಯು ಆ ಶೌನಕಾದಿ ಮಹರ್ಷಿಗಳನ್ನು ಕುರಿತು ಹೇಳ್ತಾರೆ ಆ ಶೌನಕಾದಿಗಳು ಆ ಸೂತನನ್ನು ಕೂ ಕೂಗಿ ಹೇಳ್ತಾರೆ ಮಹಾಸ್ವಾಮಿ ಲೋಕದಲ್ಲಿ ಜನಗಳಿಗೆ ಅಂತಹ ಪ್ರಜೆಗಳಿಗೆ ಸಂಕಷ್ಟದಲ್ಲಿ ಸಿಲುಕಿದಾಗ ಪುತ್ರ ಪೌತ್ರ ಆರೋಗ್ಯ ಧನ ಧಾನ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬುದಾಗಿ ಈ ಚತುರ್ವಿಧ ಫಲ ಪುರುಷಾರ್ಥಗಳನ್ನು ಪಡೆಯಬೇಕಾದರೆ ಯಾವುದಾದ್ರೂ ಒಂದು ರಥ ಇದೆಯಾ ಅಂತ ಕೇಳಿದಾಗ ಆ ಸೂತ ಮಹಾಮುನಿಗಳು ಆ ಶೌನಕಾದಿಗಳನ್ನು ಕುರಿತು ಹೇಳ್ತಾರೆ ನೋಡಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರನು ಒಮ್ಮೆ ಕುಳಿತಿರುವಾಗ ಪಾರ್ವತಿ ಕೇಳ್ತಾಳೆ ಆ ಈಶ್ವರನನ್ನು ಪರಮಾತ್ಮ ಲೋಕದಲ್ಲಿ ಸಕಲ ಇಷ್ಟ ಭೋಗಗಳನ್ನು ಸುಮಂಗಲಿಯಾಗಿರಲು ದಾಂಪತ್ಯ ವಿರಸಗಳಿದ್ದರೆ ಆ ದಾಂಪತ್ಯ ವಿರಸ ಸರಿ ಹೋಗಿ ಸಂಸಾರದಲ್ಲಿ ಸುಖವನ್ನು ಪಡೆದು ಧರ್ಮಾರ್ಥ ಕಾಮಗಳನ್ನು ಪಡೆಯರ್ತಕ್ಕಂತಹ ಯಾವುದಾದ್ರೂ ವ್ರತವನ್ನು ಹೇಳಿ ಅಂತ ಆ ಪಾರ್ವತಿ ಈಶ್ವರನನ್ನು ಕೇಳಿದಾಗ ಆ ಪರಮೇಶ್ವರನ್ ಹೇಳ್ತಾನೆ ದೇವಿ ನೀನು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ ಆ ಪ್ರಶ್ನೆಗೆ ಉತ್ತರ ಫಲವಾಗಿ ನಾನು ಹೇಳ್ತೇನೆ ಕೇಳು ಅದು ಸ್ವರ್ಣಗೌರಿಯ ವ್ರಥ ಆ ಸ್ವರ್ಣಗೌರಿಯ ವ್ರತವನ್ನು ಮಾಡಿದರೆ ಸಕಲ ಲೋಕದ ಪ್ರಜೆಗಳು ಐಶ್ವರ್ಯವನ್ನು ಪಡೆದು ದನಕನಕಗಳನ್ನು ಪಡೆದು ದೀರ್ಘಾಯಾಗಿ ತಮ್ಮ ಮನೋರಥಗಳನ್ನು ಈಡೇರಿಸ್ತಕ್ಕಂಥ ಒಂದು ವ್ರತವೇ ಆ ಸ್ವರ್ಣಗೌರಿ ವ್ರತ ಆ ವ್ರತವನ್ನು ಹೇಳ್ತೇನೆ ಕೇಳು ಎಂಬುದಾಗಿ ಆ ಪಾರ್ವತಿ ಪರಮೇಶ್ವರ ನಡುವೆ ಸಂವಾದ ಆಗ್ತಾ ಇರ್ತದೆ ಪರಮೇಶ್ವರ ಹೇಳ್ತಾ ಬರ್ತಾನೆ ದೇವಿ ಕೇಳು ಪೂರ್ವದಲ್ಲಿ ಆ ಸರಸ್ವತಿ ಎಂಬ ಒಂದು ನದಿ ಇದೆ ಆ ನದಿಯ ಪಕ್ಕದಲ್ಲಿ ಒಂದು ವಿಮಲಾಪುರ ಪಟ್ಟಣ ಇರುತ್ತೆ ಆ ಪಟ್ಟಣದಲ್ಲಿ ಚಂದ್ರಪ್ರಭಾ ಅಂತ ಒಬ್ಬ ಮಹಾರಾಜ ಆ ಕುಬೇರನಿಗೆ ಸಮಾನವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಆ ರಾಜ್ಯಭಾರವನ್ನು ಮಾಡ್ತಾ ಇದ್ದಾಗ ಅವನು ಕುಬೇರನಿಗೆ ಸಮಾನ ಅಂತಂದರೆ ಯಾವುದರಲ್ಲೂ ಕೊರತೆ ಇಲ್ಲ ಅಷ್ಟು ಒಂದು ವಿಶೇಷವಾಗಿ ರಾಜ್ಯಭಾರವನ್ನು ಮಾಡುವಾಗ ಒಂದಾನೊಂದೊಂದು ದಿನ ವಿಹಾರಾರ್ಥವಾಗಿ ಆ ಬೇಟೆಗೆ ಹೋದಾಗ ಮೃಗಗಳನ್ನು ಬೇಟೆ ಆಡಿ ಆಡಿ ಸಾಕಾಗಿ ಒಂದು ಕೊಳದ ಬಳಿಗೆ ಹೋಗ್ತಾನೆ ಆ ಕೊಳದ ಬಳಿಯಲ್ಲಿ ದೇವಕನ್ಯರು ಒಂದು ವ್ರತವನ್ನು ಮಾಡ್ತಾಯಿರ್ತಾರೆ ಆಗ ಈ ಚಂದ್ರಪ್ರಭಾ ಮಹಾರಾಜ ಕೇಳ್ತಾನೆ ತಾಯಂದಿರ ಈ ವ್ರತ ಯಾವುದು ನೀವು ಇಷ್ಟೊಂದು ವಿಶೇಷವಾಗಿ ವ್ರತವನ್ನು ಎಲ್ಲರೂ ಸೇರಿ ಮಾಡ್ತಿದ್ದೀರಲ್ಲ ಇದರ ವಿಶೇಷವೇನೆಂದು ಆ ಚಂದ್ರಪ್ರಭಾ ಮಹಾರಾಜ ಕೇಳಿದಾಗ ಅವರು ಹೇಳ್ತಾರೆ ಆ ದೇವಕನ್ಯರು ಇದು ಗೌರಿ ವ್ರತ ಈ ಸ್ವರ್ಣ ಗೌರಿ ವ್ರತ ಮಾಡಿದ್ದೇ ಆದರೆ ತಮ್ಮ ಮನೋಬೈಕೆಗಳು ಈಡೇರುತ್ತವೆ ಎಂದು ಹೇಳಿದಾಗ ಚಂದ್ರಪ್ರಭ ರಾಜನಿಗೆ ಮನಸ್ಸಂತೋಷ ಆಗಿ ಕೇಳ್ತಾನೆ ನನಗೂ ಕೂಡ ಈ ಸ್ವರ್ಣಗೌರಿ ವೃತ್ತಾಂತವನ್ನು ಹೇಳಿ ಎಂಬುದಾಗಿ ಹೇಳಿದಾಗ ಆವಾಗ ಆ ಯಾವ ಆ ದೇವಕನ್ಯರು ಅವನಿಗೆ ಸ್ವರ್ಣಗೌರಿಯ ವೃತ್ತಾಂತವನ್ನು ಹೇಳಿ ಹದಿನಾರು ಗಂಟೆಗಳು ಉಳ್ಳಿರ್ತಕ್ಕಂಥ ಒಂದು ದಾರವನ್ನು ಅವನಿಗೆ ಪೂಜೆಯಲ್ಲಿರ್ತಕ್ಕಂಥ ದಾರವನ್ನು ಬಲಗೈಗೆ ಕಂಕಣ ರೂಪದಲ್ಲಿ ಕಟ್ಟಿ ಕಳಿಸ್ತಾರೆ ಆ ದಾರವನ್ನು ತಗೊಂಡು ಯಾವ ಮಹಾರಾಜ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಅರಮನೆಯಲ್ಲಿ ಅವನಿಗೆ ಇಬ್ಬರು ಸತಿಯರಿರ್ತಾರೆ ಇಬ್ಬರು ಸತಿಯರು ಕೂಡ ಅಷ್ಟೇ ರೂಪವಂತರಾಗಿ ತುಂಬ ಅವನಿಗೆ ಸಹಧರ್ಮಿಣಿಯಾಗಿದ್ದರೂ ಕೂಡ ದೊಡ್ಡ ಹೆಂಡತಿಯ ಮೇಲೆ ಈ ರಾಜನಿಗೆ ಬಹಳ ಮೋಹ ಇರುತ್ತೆ ಈ ಪೂಜಾ ದಾರವನ್ನು ಕಂಕಣ ದಾರವನ್ನು ತೆಗೆದುಕೊಂಡು ಹೋಗಿ ಆ ದೊಡ್ಡ ಹೆಂಡತಿಗೆ ಮತ್ತು ಚಿಕ್ಕ ಹೆಂಡತಿಗೆ ಕೊಟ್ಟಾಗ ಆ ದೊಡ್ಡ ಹೆಂಡತಿ ಏನು ಮಾಡ್ತಾಳೆ ಮಹಾರಾಜನನ್ನು ಲೆಕ್ಕಿಸದೆ ಆ ದಾರಕ್ಕೆ ಬೆಲೆಯನ್ನು ಕೊಡದೆ ಆ ದಾರವನ್ನು ತೆಗೆದು ಆ ಅರಮನೆಯ ಆಚೆಗೆ ಬಿಸಾಕಿಬಿಡ್ತಾಳೆ ಆ ಬಿಸಾಕಿದಾಗ ಆ ದಾರ ಹೋಗಿ ಯಾವುದೋ ಒಂದು ಆ ಒಣಗಿದ ಮರದ ಮೇಲೆ ದಾರ ಬೀಳುತ್ತೆ ಮಹಾರಾಜ ಎಷ್ಟೋ ವಿಧವಾಗಿ ಹೇಳ್ತಾರೆ ಹಾಗೆ ಮಾಡಬಾರ್ದು ಇದು ಪೂಜೆಯ ಒಂದು ಕಂಕಣ ಅಲ್ಲಿ ದೇವಕನ್ಯವರು ಮಾಡಿರ್ತಕ್ಕಂಥ ಪೂಜೆ ಇದು ಸ್ವರ್ಣಗೌರಿಯ ಪೂಜೆ ಹಾಗೆಲ್ಲ ಮಾಡಬಾರ್ದು ಅಂತ ಎಷ್ಟೋ ವಿಧವ ವಿಧವಾಗಿ ಹೇಳಿದರೂ ಕೂಡ ಆಕೆ ಕೇಳದೆ ಆ ದಾರವನ್ನು ತೆಗೆದು ಆ ಹೊರಗೆ ಒಂದು ಒಣಗಿರ ಮರದ ಮೇಲೆ ಬಿಸಾಕ್ತಾಳೆ ಆ ಆ ದಾರದ ಬಿಸಾಕಿದ ಪ್ರಭಾವವಾಗಿ ಸ್ವಲ್ಪ ದಿನಗಳಲ್ಲೇ ಆ ಮರ ಒಣಗಿರ ಮರ ಚಿಗುರು ಬಿಡುತ್ತೆ ಚಿಗುರಿ ಹಣ್ಣು ಫಲಪುಷ್ಪಗಳನ್ನು ಕೊಡುತ್ತೆ ಆ ದಾರದ ಪ್ರಭಾವದಿಂದ ಆದರೆ ಈ ಚಿಕ್ಕ ಹೆಂಡತಿ ಹಾಗೆ ದಾರವನ್ನು ಬಿಸಾಕದೆ ಕಂಕಣವನ್ನು ಕೊಟ್ಟುಕೊಂಡು ಆ ಸ್ವರ್ಣಗೌರಿಯ ಪೂಜಾ ಕಲ್ಪಗಳನ್ನು ಮಾಡುವಾಗ ಅವಳು ಸುಖ ಭೋಗಗಳನ್ನು ಪಡೆದು ಸುಖವಾಗಿರ್ತಾಳೆ ಈ ದೊಡ್ಡ ಹೆಂಡತಿ ದಾರವನ್ನು ಬಿಸಾಕಿದಳಲ್ಲ ಅವಳು ಗಂಡನಿಂದ ತಿರಸ್ಕಾರ ಹೊಂದಿ ಅಪವಾದನ ಪಡೆದು ಮನೆಯಿಂದ ಹೊರಗೆ ಹೋಗಿ ಆ ಎಲ್ಲ ಕಡೆ ಭಿಕ್ಷೆ ಮಾಡಲಿಕ್ಕೆ ತಿರುಗ್ತಾ ಇರ್ತಾಳೆ ಗಂಡನಿಂದ ತಿರಸ್ಕಾರ ಆದಮೇಲೆ ಅವಳಿಗೆ ಯಾರೂ ಅವಳನ್ನು ಸೇರಿಸೋದಿಲ್ಲ ಅವಳು ಎಲ್ಲ ದೇವಸ್ಥಾನ ಆಶ್ರಮಗಳನ್ನು ತಿರುಗಿ ತಿರುಗಿ ಬರ್ತಿರ್ತಾಳೆ ಹಾಗಿರುವಾಗ ಒಂದು ದಿನ ಅಲ್ಲಿ ವರಲಕ್ಷ್ಮಿಯ ಒಂದು ದರ್ಶನ ಆಗುತ್ತೆ ಇವಳಿಗೆ ಮನಸ್ಸಿಗೆ ಆಗಲ್ಲ ಆ ಯಾವ ದೇವರು ಕೂಡ ಅವಳಿಗೆ ಬರೋದಿಲ್ಲ ಆವಾಗ ಅವಳೇನು ಮಾಡ್ತಾಳೆ ಅಂತಂದರೆ ಆ ಸ್ವರ್ಣಗೌರಿಯನ್ನು ಬಿಟ್ಟರೆ ನನಗಿನ್ಯಾರೂ ಇಲ್ಲ ಎಂಬುದಾಗಿ ಆ ಸ್ವರ್ಣಗೌರಿಯನ್ನು ಆ ಋಷಿ ಆಶ್ರಮಗಳ ಮಧ್ಯೆ ಕುಳಿತು ಧ್ಯಾನ ಮಾಡ್ತಾಳೆ ಆ ಧ್ಯಾನ ಮಾಡಿದಾಗ ಸ್ವರ್ಣಗೌರಿ ಇವಳ ಮನ ಕೋರಿಕೆಯನ್ನು ಅರಿತು ಪ್ರತ್ಯಕ್ಷಳಾಗಿ ಅವಳಿಗೆ ಹೇಳ್ತಾಳೆ ಇನ್ನು ನೀನು ಸ್ವರ್ಣಗೌರಿ ವ್ರತವನ್ನು ಮಾಡಬಹುದು ನಾನು ನಿನಗೆ ಪ್ರತ್ಯಕ್ಷಳಾಗಿದ್ದೀನಿ ಅಂತೇಳಿ ಎಲ್ಲ ಸುಖ ಭೋಗಗಳನ್ನು ಆಕೆಗೆ ಅನುಗ್ರಹಿಸ್ತಾಳೆ ಅಂದಿನಿಂದ ಆಕೆ ಸ್ವರ್ಣಗೌರಿ ವ್ರತವನ್ನು ಮಾಡಿ ಪುನಃ ತನ್ನ ಗಂಡನನ್ನು ಪಡೆದು ಆ ಸುಖ ಭೋಗಗಳಿಂದ ಕೈಲಾಸವನ್ನು ಸೇರ್ತಾಳೆ ಅಂತ ಈ ಸ್ವರ್ಣಗೌರಿ ವ್ರತ ಅಂತಂದರೆ ಸ್ವರ್ಣಗೌರಿ ವ್ರತವನ್ನು ಯಾರು ಮಾಡ್ತಾರೋ ಅವರು ವಿಶೇಷವಾದ ಫಲಗಳನ್ನು ಪಡೆಯೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ವೀಕ್ಷಕರಿಗೆ ಈ ಸ್ವರ್ಣಗೌರಿ ವಿಚಾರವನ್ನು ಹೇಳಬೇಕಾಗಿದೆ ಆದರೆ ಈ ಗೌರಿ ಅಂದರೆ ಏನು ಮೊನ್ನೆ ಆಷಾಢದಲ್ಲಿ ಮಂಗಳಗೌರಿ ವ್ರತ ಮಾಡಿದ್ದೀವಲ್ಲ ಈಗ ಈ ಗೌರಿ ವ್ರತ ಈ ಗೌರಿ ಯಾರು ಈ ಗೌರಿ ಅಂತಂದರೆ ಏನು ಅಂತ ನೋಡಿದಾಗ ಒಮ್ಮೆ ಹೀಗೆ ಪಾರ್ವತಿ ಪರಮೇಶ್ವರರು ಮಾತಿಗೆ ಮಾತಾಡುವಾಗ ಪ್ರೀತಿಯಿಂದ ಮಾತಾಡಿ ಆ ಪ್ರೀತಿ ಪ್ರಣಯಕ್ಕೆ ಹೋದಾಗ ಆ ಪ್ರಣಯದಲ್ಲಿ ಚೇಷ್ಟೆಗಳ ಆಡುವಾಗ ಅಕ್ಕಪಕ್ಕ ದೇವತೆಗಳಿರ್ತಾರೆ ಆ ದೇವತೆಗಳಿಂದ ಪಾರ್ವತಿ ನಾಚಿ ದೂರ ಹೋದಾಗ ಪರಮೇಶ್ವರನ ಆ ವೀರ್ಯ ರೇತಸ್ಸು ಕೆಳಗಡೆ ಚೆಲ್ಲೆ ಬಿಡುತ್ತೆ ಭೂಮಿ ಮೇಲೆ ಚೆಲ್ಲೆ ಬಿ ಬಿಡುತ್ತೆ ಆ ಪರಮೇಶ್ವರನ ವೀರ್ಯ ಯಾವಾಗ ಭೂಮಿ ಮೇಲೆ ಚೆಲ್ಲುತ್ತೋ ಆ ಭೂದೇವಿ ಏನು ಮಾಡ್ತಾಳೆ ಆ ಪರಮೇಶ್ವರ ವೀರ್ಯನ ವೀರ್ಯವನ್ನು ತೆಗೆದು ಗರ್ಭವತಿ ಆಗ್ತಾಳೆ ಆ ಪಾರ್ವತಿ ದೇವಿ ಗರ್ಭವತಿಯಾಗಿ ಆ ಭೂಮಿಯಿಂದ ಜನಿಸಿದವಳೆ ಗೌರಿ ಅಂದ್ರೇನು ಈಶ್ವರನ ಒಂದು ವೀರ್ಯ ಭೂಮಿ ಮೇಲೆ ಚೆಲ್ಲಿ ಆ ಭೂಮಿ ತಾಯಿ ಗರ್ಭವನ್ನು ಧರಿಸಿ ಅಲ್ಲೊಂದು ಮಗು ಆಗ್ತದೆ ಅದೇ ಆ ಗರ್ ಗೌರಿ ಇಂಥ ಗೌರಿ ಆ ಗೌರವ ವರ್ಣದಲ್ಲಿ ಇರೋದರಿಂದ ಅವಳಿಗೆ ಗೌರಿ ಅಂತ ಹೆಸರಿಡ್ತಾರೆ ಅವಳಿಗೆ ಅಲಂಕಾರ ಮಾಡಲಿಕ್ಕೋಸ್ಕರ ವರುಣನಿಂದ ಚಿನ್ನ ಬಂಗಾರವನ್ನು ತಂದು ಆಕೆಗೆ ಆ ವರುಣನ ಚಿನ್ನವನ್ನು ಅವಳಿಗೆ ಅಲಂಕಾರ ಮಾಡೋದ್ರಿಂದ ಸ್ವರ್ಣ ಅಂದರೆ ಚಿನ್ನ ಅವತ್ತಿನಿಂದ ಅವಳು ಸ್ವರ್ಣ ಗೌರಿ ಹಾಕ್ತಾಳೆ ಅಂತಹ ಸ್ವರ್ಣ ಗೌರಿ ಕೆಲವು ದಿನ ಭೂಮಿ ಮೇಲೆ ಭೂಲೋಕದಲ್ಲಿದ್ದು ನಾನು ಕೈಲಾಸಕ್ಕೆ ಹೋಗಬೇಕೆಂದಾಗ ಅವಳನ್ನು ಗಂಗೆಯ ಮೂಲಕ ಆ ಗೌರಿಯನ್ನು ಕಳಿಸಿಕೊಡ್ತಾರೆ ಅಂದರೆ ಮಣ್ಣಿನ ಗೌರಿ ಭೂಮಿಯಿಂದ ಹುಟ್ಟಿರ್ತಕ್ಕಂಥ ಅವಳನ್ನು ಇವತ್ತು ಕೂಡ ನಾವು ಮಣ್ಣಿನ ಮೂರ್ತಿಯಾಗಿ ಮಾಡ್ತೇವೆ ಅಂದರೆ ಅವಳು ಭೂಮಿಯಿಂದ ಹುಟ್ಟಿರ್ತಕ್ಕಂಥವಳು ಆ ಭೂಮಿಯಿಂದ ಅದರ ಮಣ್ಣಿನಿಂದ ಒಂದು ಗೌರಿಯನ್ನು ಮಾಡಿ ಕೈಲಾಸಕ್ಕೆ ಕಳಿಸಬೇಕಾದರೆ ಆ ಗಂಗೆಯ ಮೂಲಕ ಕಳಿಸೋದರಿಂದ ನಾವು ಇವತ್ತು ವಿಶೇಷವಾಗಿ ಆ ಗೌರಿನೂ ಕೂಡ ಗಂಗೆಯಲ್ಲಿ ಬಿಟ್ಟು ಕಳಿಸ್ಕೊಡ್ತೇವೆ ಹಾಗಾಗಿ ಇಂತಹ ಒಂದು ವಿಶೇಷವಾದಂಥ ಗೌರಿ ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಸಕಲ ಇಷ್ಟ ಐಶ್ವರ್ಯಗಳನ್ನು ಕೊಡ್ತಾನೆ ಈ ವ್ರತಾವಿಧಾನವನ್ನು ಯಾರು ಹೇಳ್ತಾರಪ್ಪ ಅಂತಂದರೆ ಧರ್ಮರಾಯನು ತಾನು ಸಂಕಟಪಡುವಾಗ ನಡುಕಾಡಿನಲ್ಲಿ ಆ ಗೌರಾರಣ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಕೇಳ್ತಾರೆ ಮಹಾಕೃಷ್ಣ ಪರಮಾತ್ಮ ನಾನು ಈ ಕಾಡಿನಲ್ಲಿ ಪಡಬಾರದು ಕಷ್ಟಪಡ್ತಾ ಇದ್ದೀನಲ್ಲ ಇಂತಹ ಕಷ್ಟಕ್ಕೆ ನನಗೆ ಕ ಕಷ್ಟವನ್ನು ಕಳೀಬೇಕಾದರೆ ಯಾವ ವ್ರತವನ್ನು ಮಾಡಿದರೆ ನಾನು ಸಂಕಷ್ಟದಿಂದ ಪಾರಾಗ್ತೀನಿ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಗೌರಿ ವ್ರತವನ್ನು ಮಾಡಪ್ಪ ಗೌರಿ ವ್ರತವನ್ನು ಮಾಡಿದ್ದೆ ಆದರೆ ನಿನ್ನ ರಾಜ್ಯ ನಿನಗೆ ಪ್ರಾಪ್ತಿಯಾಗಿ ನಿನ್ನ ಸಂಕಷ್ಟಗಳೆಲ್ಲ ಪರಿಹಾರ ಅಂತ ಹೇಳಿದಾಗ ಧರ್ಮರಾಯನು ಆ ಸ್ವರ್ಣ ಗೌರಿ ವ್ರತವನ್ನು ಮಾಡ್ತಾರೆ ಆ ಮಾಡುವ ವಿಧಾನವನ್ನು ಶ್ರೀಕೃಷ್ಣನಲ್ಲಿ ಕೇಳಿದಾಗ ಕೃಷ್ಣನು ಧರ್ಮರಾಯನಿಗೆ ಹೇಳ್ತಾನೆ ಧರ್ಮರಾಯ ಈ ಸ್ವರ್ಣಗೌರಿ ವ್ರತ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ವ್ರತವನ್ನು ಮಾಡಬಹುದು ಹೇಗಪ್ಪ ಅಂದರೆ ಒಂದು ಚಿತ್ರ ವಿಚಿತ್ರವಾದ ಅಲಂಕಾರಯುಕ್ತವಾದ ಒಂದು ಮಂಟಪವನ್ನು ರಚನೆ ಮಾಡಬೇಕು ಆ ಮಂಟಪವನ್ನು ರಚಿಸಿ ಆ ಜಾಗವನ್ನು ಶುದ್ಧಿ ಮಾಡಿ ರಂಗವಲ್ಲೆಗಳಿಂದ ಅಲ್ಲಿ ಪೂಜೆ ಪುರಸ್ಕಾರಗಳಿಗೆ ಅಣಿ ಮಾಡಬೇಕು ಈ ಸ್ವರ್ಣಗೌರಿಯಲ್ಲಿ ವಿಶೇಷ ಏನಪ್ಪ ಅಂತಂದರೆ ಭೂಮಿ ತಾಯಿ ಏನನ್ನು ಬೇಕಾದ್ರೆ ಸಹಿಸ್ತಾಳಂತೆ ಆದರೆ ಈ ಬಗ್ನಿ ಅವಳು ಸಹಿಸೋದ್ರ ಸಹಿಸದೇ ಇರೋದರಿಂದ ಅಗ್ನಿ ಅಂದ್ರೇನು ಈ ದೀಪವನ್ನು ಇಡುವಾಗ ಆ ಭೂಮಿ ಮೇಲೆ ಭೂಮಿಗೆ ತಾಪ ಬೆಳೆದ ಹಾಗೆ ದೀಪ ಕಂಬದ ಮೇಲೆ ನಾವು ಇಡಬೇಕು ದೀಪ ಕಮ್ಮದ ಮೇಲೆ ಯಾವಾಗಲೂ ಕೂಡ ದೀಪ ಹಚ್ಚಿದಾಗ ಕಂಬ ದೀಪಗಳನ್ನು ಉಪಯೋಗಿಸ್ಬೇಕು ಭೂಮಿ ತಾಯಿ ಆಗಲೇ ಹೇಳದೆ ಆ ಭೂಮಿ ತಾಯಿ ಕೆಟ್ಟ ಜನರ ಪಾದ ಸ್ಪರ್ಶ ಅವಳು ಸಹಿಸೋದಿಲ್ಲ ಹಾಗೆಯೇ ಭೂತಾಯಿ ಬೆಂಕಿಯ ತಾಪವನ್ನು ಅವಳು ಸಹಿಸೋದಿಲ್ಲ ಇವೆರಡನ್ನು ಅವಳು ಸಹಿಸೋದಿರ ಕಾರಣ ನೀವೇನು ಮಾಡಬೇಕು ದೀಪವನ್ನು ಹಚ್ಚುವಾಗ ಸಾಧ್ಯವಾದ ಮಟ್ಟಿಗೆ ದೀಪದ ಕಂಬಗಳನ್ನು ನೀವು ಉಪಯೋಗಿಸಬೇಕು ಹಾಗೆ ಮಾಡಿ ದೀಪದ ಕಂಬವನ್ನು ಉಪಯೋಗಿಸಿ ಒಂದು ಚಿತ್ರ ವಿಚಿತ್ರವಾದ ಮಂಟಪವನ್ನು ಮಾಡಿ ಅಲ್ಲಿ ಆ ಮಂಟಪದ ಮಧ್ಯೆ ಧಾನ್ಯಗಳನ್ನು ಹಾಕಿ ಆ ಧಾನ್ಯದ ಮೇಲೆ ಒಂದು ಕಲಶವನ್ನು ಇಟ್ಟು ಮತ್ತೊಂದು ಕಲಶದಲ್ಲಿ ಎಳ್ಳನ್ನು ತುಂಬಿ ಆ ಎಳ್ಳಿನ ಕಲಶವನ್ನು ಈ ಕಲಶದ ಮೇಲೆ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗಿದೆ ಜೊತೆಗೆ ಸಾಧ್ಯವಾದರೆ ಅಲ್ಲಿ ಪಾರ್ವತಿ ಪರಮೇಶ್ವರರ ಒಂದು ಪ್ರತಿಮೆ ಹಿಡಬೇಕು ಹಾಗೆಯೇ ಮಹಾ ಗೌರಿ ಅಂದರೆ ಏನು ಸ್ವರ್ಣ ಗೌರಿ ವ್ರತಕ್ಕೆ ನೈವೇದ್ಯ ಹೇಗೆ ಮಾಡಬೇಕು ಅಂತಂದರೆ ಒಬ್ಬಟ್ಟು ದೇವಿಗೆ ಬಹಳ ಪ್ರೀತಿಯಾಗಿರೋದರಿಂದ ಒಬ್ಬಟ್ಟನ್ನು ಮಾಡಬೇಕು ಕೋಸಂಬರಿಯನ್ನು ಮಾಡಬೇಕು ಪಾಯಸ ಪಾನಕ ಮಹಾಲಕ್ಷ್ಮಿಗೆ ಪ್ರೀತಿಯಾಗಿರೋದ್ರಿಂದ ನೀವು ಆ ಸ್ವರ್ಣಗೌರಿ ವ್ರತಗೆ ಈ ಒಬ್ಬಟ್ಟನ್ನು ಮಾಡಿ ನೈವೇದ್ಯ ಮಾಡಬೇಕು ಆದರೆ ಸ್ವರ್ಣಗೌರಿ ವ್ರತವನ್ನು ಮಾಡುವಾಗ ತಪ್ಪದೆ ಗಂಗಾ ಪೂಜೆಯನ್ನು ಮಾಡಲೇಬೇಕು ಆ ಗಂಗೆಯಿಂದ ಅವಳು ಕೈಲಾಸಕ್ಕೆ ಹೋಗಿರೋದ್ರಿಂದ ನೀವು ಗಂಗಾ ಪೂಜೆಯನ್ನು ಸ್ವರ್ಣಗೌರಿ ವ್ರತದಲ್ಲಿ ತಪ್ಪದೇ ಮಾಡಬೇಕಾಗತ್ತೆ ಹಾಗೆ ಮಾಡಿದ ಕೂಡ ಈ ವ್ರತ ಪೂರ್ಣ ಆಗಬೇಕಾದರೆ ಇದು ಬಹಳ ವಿಶೇಷವಾಗಿದ್ದು ಅದೇನಪ್ಪ ಅಂತಂದರೆ ಹದಿನಾರು ಗಂಟು ಉಳತಕ್ಕಂಥ ಒಂದು ಕಂಕಣ ದಾರವನ್ನು ಮಾಡ್ಕೋಬೇಕು ಹದಿನಾರು ಜನ ಮುತ್ತೈದೆಯರಿಗೆ ನೀವು ಬಾಗಿನವನ್ನು ಕೊಡಬೇಕು ಅದನ್ನ ಹದಿನಾರು ಜನ ಮುತ್ತೈದೆಯರಿಗೆ ಬಾಗಿನವನ್ನು ಕೊಟ್ಟಾಗ ಮಾತ್ರ ಈ ರಥ ಪೂರ್ಣ ಫಲವನ್ನು ಕೊಡುತ್ತೆ ವೀಕ್ಷಕರೇ ನಾ ಹೇಳಿದೆ ಬಾಗಿನವನ್ನು ಹದಿನಾರು ಜನ ಮುತ್ತೈದರಿಗೆ ಬಾಗಿನವನ್ನು ಕೊಡಬೇಕು ಈ ಬಾಗಿನವನ್ನು ಕೊಡದೇ ಇದ್ದರೆ ವ್ರತ ಪೂರ್ಣ ಫಲ ಆಗದೇ ಇರೋದ್ರಿಂದ ಇದರ ಕಡೆ ನಾವು ಬಹಳ ವಿಶೇಷವಾದ ಗಮನವನ್ನು ಕೊಡಬೇಕು ಹೇಗೆ ಬಾಗಿನ ಕೊಡೋದು ಅಂತಂದರೆ ಒಂದು ಬಿದಿರಿನ ಮೊರ ಆ ಬಿದಿರಲ್ಲಿ ನಾರಾಯಣ ಸ್ವರೂಪ ಆಗಿರೋದ್ರಿಂದ ಆ ಬಿದಿರಿನ ಮೊರವನ್ನು ತೆಗೆದು ಅದರಲ್ಲಿ ಅರಿಶಿನವನ್ನು ಹಾಕಬೇಕು ಅರಿಶಿನ ಅದು ಗೌರಿ ದೇವಿಯ ಸ್ವರೂಪ ಆದ್ದರಿಂದ ಆ ಈ ಬಾಗಿಲದಲ್ಲಿ ಹದಿನಾರು ಜನ ಮುತ್ತೈದರು ಕೊಡಬೇಕು ಹದಿನಾರು ಸಾಮಗ್ರಿಗಳನ್ನು ಹಾಕಬೇಕು ಆ ಹದಿನಾರು ಸಾಮಗ್ರಿಗಳು ಯಾವುದು ಅಂತ ನಾವು ಒಂದೊಂದಾಗಿ ನೋಡಿದಾಗ ಅರಿಶಿನವನ್ನು ಹಾಕಬೇಕು ಅರಿಶಿನ ಗೌರಿ ಸ್ವರೂಪ ಅಂತ ಹೇಳಿದ್ದೀನಿ ಹಾಗೆಯೇ ಕುಂಕುಮವನ್ನು ಹಾಕಬೇಕು ಕುಂಕುಮ ಮಹಾಲಕ್ಷ್ಮಿ ಸ್ವರೂಪ ಸಿಂಧೂರವನ್ನು ಹಾಕಬೇಕು ಸಿಂಧೂರ ಸರಸ್ವತಿಯ ಸ್ವರೂಪ ಕನ್ನಡಿಯನ್ನು ಇಡಬೇಕು ಆ ಕನ್ನಡಿ ರೂಪಲಕ್ಷ್ಮಿಯ ಸ್ವರೂಪ ಬಾಚಣಿಗೆಯನ್ನು ಇಡಬೇಕು ಆ ಬಾಚಣಿಗೆ ಶೃಂಗಾರ ಲಕ್ಷ್ಮಿಗೆ ಪ್ರೀತಿಯಾಗುತ್ತೆ ಕಾಟಿಕೆಯನ್ನು ಇಡಬೇಕು ಆ ಕಾಟಿಕೆಯನ್ನು ಆ ಲಜ್ಜಾ ಲಕ್ಷ್ಮಿಗೆ ಅದು ಪ್ರೀತಿಯಾಗುತ್ತೆ ಜೊತೆಗೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಆ ಶ್ರೀಲಕ್ಷ್ಮಿ ಸ್ವರೂಪ ತೊಗರಿ ಬೇಳೆಯನ್ನು ಹಾಕಬೇಕು ಆ ತೊಗರಿಬೇಳೆ ವರಲಕ್ಷ್ಮಿ ಸ್ವರೂಪ ಉದ್ದಿನ ಬೇಳೆಯನ್ನು ನಾಕಬೇಕು ಉದ್ದಿನ ಬೇಳೆ ಸಿದ್ಧಲಕ್ಷ್ಮಿ ಸ್ವರೂಪ ತೆಂಗಿನಕಾಯನ್ನು ಇಡಬೇಕು ಆ ತೆಂಗಿನಕಾಯಿ ಸಂತಾನಲಕ್ಷ್ಮಿಯ ಸ್ವರೂಪ ವಿಳೆದೆಲೆ ಇಡಬೇಕು ಅದು ಧನಲಕ್ಷ್ಮಿ ಸ್ವರೂಪ ಅಡಿಕೆಯನ್ನು ಇಡಬೇಕು ಅದು ಇಷ್ಟಲಕ್ಷ್ಮಿ ಸ್ವರೂಪ ಫಲ ಹಣ್ಣುಗಳನ್ನು ಹೇಳಬೇಕು ಅದು ಜ್ಞಾನಲಕ್ಷ್ಮಿಯ ಸಂಕೇತ ಬೆಲ್ಲವನ್ನು ಇಡಬೇಕು ಇದು ರಸಲಕ್ಷ್ಮಿಯ ಸಂಕೇತ ವಸ್ತ್ರವನ್ನು ಇಡಬೇಕು ಅದು ವಸ್ತ್ರಲಕ್ಷ್ಮಿಯ ಸಂಕೇತ ಕೊನೆಯದಾಗಿ ಹದಿನಾರನೇದು ಹೆಸರು ಬೇಳೆಯನ್ನು ಹೇಳಬೇಕು ಆ ಹೆಸರು ಬೇಳೆ ವಿದ್ಯಾಲಕ್ಷ್ಮಿಯ ಸ್ವರೂಪ ಹೀಗೆ ಹದಿನಾರು ಸಾಮಗ್ರಿಗಳನ್ನು ಆ ಬಾಗಿನದಲ್ಲಿ ಇಟ್ಟು ಹದಿನಾರು ಜನ ಮುತ್ತೈದರಿಗೆ ಕೊಟ್ಟಾಗ ಆ ಪೂರ್ಣ ಫಲ ದೊರೆಯುತ್ತದೆ ಯಾವುದೇ ಒಂದು ಸಾಮಗ್ರಿ ಅತ್ತ ಈ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ವ್ರತದಲ್ಲಿ ವ್ಯತ್ಯಾಸ ಆಗೋದರಿಂದ ಎಷ್ಟು ಸಾಧ್ಯನೋ ಅಷ್ಟು ಆ ಮಹಾಲಕ್ಷ್ಮಿ ಪ್ರೀತಿಗೆ ನೀವು ಬಾಗಿನವನ್ನು ಕೊಡೋದು ಯಾವುದೇ ಕಾರಣಕ್ಕೂ ಮರೆಯಬಾರದು ಬಾಗಿನ ಕೊಡುವುದರಲ್ಲಿ ಇನ್ನೊಂದು ವಿಶೇಷ ಇದೆ ಹದಿನಾರು ಜನ ಮುತ್ತೈದರಿಗೆ ಹದಿನಾರು ಸಾಮಗ್ರಿಗಳನ್ನು ಹಾಕಿ ಕೊಡೋದು ಬಾಗಿನ ಆದರೆ ಆ ಬಾಗಿನವನ್ನು ಕೊಡುವಾಗ ಈ ಮಹಾಲಕ್ಷ್ಮಿ ಆ ಸೌಭಾಗ್ಯದಾಯಿನಿ ತನ್ ಆ ಸ್ತ್ರೀಯರ ಸೆರಗಿನಲ್ಲಿರೋದರಿಂದ ಆ ಬಾಗಿನವನ್ನು ಕೊಡುವಾಗ ಸೆರಗು ಹಿಡಿದು ಬಾಗಿನವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಬಾಗಿನವನ್ನು ಕೊಡದ ಕೊಡುವಾಗ ಸೆರಗನ್ನು ಹಿಡಿಯದೆ ಕೊಟ್ಟರೆ ಅದು ಅಶುಭ ಆಗೋದ್ರಿಂದ ಬಾಗಿನವನ್ನು ಕೊಡುವಾಗ ಆ ಸೆರಗನ್ನು ಹಿಡಿದು ಬಾಗಿನವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಅದನ್ನು ವಿನಂತಿಸಿಕೊಳ್ಬೇಕಾಗಿದೆ ಇಂತಹ ಒಂದು ಬಾಗಿನ ಕೊಡೋದರಿಂದ ಮಹಾಲಕ್ಷ್ಮಿ ಪ್ರತ್ಯರ್ಥವಾಗಿ ತಮಗೆ ಇಷ್ಟ ಸುಖ ಭೋಗ ಅಷ್ಟೈಶ್ವರ ಆ ಧನಲಕ್ಷ್ಮಿ ನಿಮಗೆ ಕೊಡ್ತಾಳೆ ಖಂಡಿತವಾಗಿ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಇಂತಹ ಒಂದು ವಿಶೇಷ ವ್ರತವನ್ನು ಮಾಡಿ ತಾವೆಲ್ಲ ಸುಖ ಸಮೃದ್ಧಿಯನ್ನು ಹೊಂದಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಆ ಮಹಾಲಕ್ಷ್ಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಓಂ ಮಹಾಲಕ್ಷ್ಮೀ ನಮಃ ವರಸಿದ್ಧಿ ವಿನಾಯಕ ಈ ಮಹಾಗಣಪತಿಯನ್ನು ಹೆಸರು ಎಲ್ಲರಿಗೂ ಪರಿಚಯ ಆಗಿರ್ತದೆ ದೇವತೆಗಳಲ್ಲಿ ಪ್ರಥಮ ಪೂಜೆ ಗಣಪತಿಗೆ ಸಲ್ಲಬಹುದು ಸಲ್ಲುತ್ತದೆ ಅವನಿಗೆ ಸಲ್ಲಬೇಕು ಅಂತ ಇದು ಶಾಸ್ತ್ರ ನಿಯಮ ಗಣಪತಿ ವ್ರತ ಅಂದ ಕೂಡಲೇ ಮನಸ್ಸಿಗೆ ಬರೋದು ಒಂದೇ ಸರ್ವ ಕೆಲಸಗಳು ನಿರ್ವಿಘ್ನವಾಗಿ ಸಾಗುತ್ತದೆ ಅಂತ ಗಣಪತಿಯ ಕೆಲಸವನ್ನು ಯಾವುದೇ ಒಂದು ಕೆಲಸ ಮಾಡುವಾಗ ಗಣಪತಿ ಪ್ರಾರ್ಥನೆ ಮಾಡಿ ಮಾಡಿದಾಗ ನಮ್ಮೆಲ್ಲ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುವುದೇ ವಿನಾಯಕನ ಒಂದು ಪೂಜಾ ಫಲ ಅದರಲ್ಲೂ ಕೂಡ ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ವಿನಾಯಕ ವ್ರತವನ್ನು ಮಾಡಿದ್ದೆ ಆದರೆ ಆ ವರ್ಷದ ಎಲ್ಲ ಕಾರ್ಯಗಳು ಸುಲಳಿತವಾಗಿ ಸಾಕ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುತ್ತೆ ಅಂತಹ ಒಂದು ವರ್ಷವಿಡೀ ನಮಗೆ ಸುಖವನ್ನು ಕೊಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಕೊಡ್ತಕ್ಕಂತಹ ಅಂತಹ ಒಂದು ವಿನಾಯಕನ ವ್ರತ ಕಥೆಯನ್ನು ಕೇಳಿದರೆ ನಮ್ಮ ಕರ್ಮಗಳು ಕಳೆಯುತ್ತದೆ ಅಂತಹ ಒಂದು ವಿನಾಯಕನ ವ್ರತ ಹಾಗೂ ಪೂಜಾ ವಿಧಾನ ಅದರ ಫಲವನ್ನು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಪ್ರಪಂಚದ ಜನರಲ್ಲಿ ಚರಾಚರ ವಸ್ತುಗಳಿಗೆ ಏನೇ ಪ್ರಾರಂಭ ಮಾಡಬೇಕಾದರೂ ಗಣಪತಿಯ ಪೂಜೆ ತುಂಬ ಅವಶ್ಯಕ ಅದು ಧನ ಸಂಪಾದನೆ ಆಗಿರಬಹುದು ವಿದ್ಯಾ ಬುದ್ಧಿ ಆಗಿರಬಹುದು ಅಥವಾ ಕಷ್ಟಗಳಿಂದ ದೂರ ಆಗಿರಬಹುದು ತಮ್ಮ ಮನೋಬಯಕೆ ಈಡೇರಿಸಿಕೊಳ್ಳಲು ವಿಶೇಷವಾಗಿ ಶತ್ರು ಬಾಧೆಗಳನ್ನು ನಿವಾರಣೆ ಮಾಡಲು ಈ ಗಣಪತಿ ವಿಶೇಷ ಅಂದ್ರೇನು ಶತ್ರು ಬಾಧೆ ಆಗಿರಬಹುದು ರೋಗಬಾಧೆ ಆಗಿರ್ಬೋದು ಸಂಕಷ್ಟಗಳು ಮತ್ತೊಬ್ಬರಲ್ಲಿ ನಾವು ಹೇಳಿಕೊಳ್ಳಲಿಕ್ಕೆ ಇರತಕ್ಕಂತಹ ಒಂದು ಸಂಕಷ್ಟಗಳಿದ್ದರೆ ಅಂತಹ ಒಂದು ಸಂಕಷ್ಟಗಳನ್ನು ಪರಿಹಾರ ಮಾಡುವುದೇ ಈ ಸಿದ್ಧಿವಿನಾಯಕ ವ್ರತ ಅಂತಹ ವ್ರತವನ್ನು ಮೊದಲು ಯಾರು ಮಾಡಿದ್ರು ಈ ವ್ರತ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನೋಡಿದಾಗ ಹೀಗೆ ಆ ಸೂತ ಮಹರ್ಷಿಗಳು ಶೌನಕಾದಿಗಳನ್ನು ಕುರಿತು ಹೇಳ್ತಾ ಇದ್ದಾರೆ ಧರ್ಮರಾಯನು ಘೋರ ಅರಣ್ಯದಲ್ಲಿರುವಾಗ ಶ್ರೀಕೃಷ್ಣನ ಕುರಿತು ಇದೇ ರೀತಿಯಾಗಿ ತನ್ನ ಸಂಕಷ್ಟಕ್ಕೆ ಯಾವ ಪರಿಹಾರೋಪ ಯಾವ ವ್ರತವನ್ನು ಮಾಡಿದರೆ ನನಗೆ ಅನುಕೂಲ ಆಗುತ್ತೆ ಅಂತ ಕೇಳಿದಾಗ ಆ ಶ್ರೀಕೃಷ್ಣನು ಧರ್ಮರಾಯನಿಗೆ ಈ ವರಸಿದ್ಧಿ ವಿನಾಯಕನ ವ್ರತವನ್ನು ಪರಿಚಯ ಮಾಡಿಕೊಡ್ತಾರೆ ಆ ವ್ರತವನ್ನು ಮಾಡೋ ವಿಧಾನವನ್ನು ಕೂಡ ಆ ಧನುಮರಾಯನಿಗೆ ಹೇಳ್ಕೊಡ್ತಾರೆ ಆ ಭಾದ್ರಪದ ಮಾಸದಲ್ಲಿ ಚೌತಿ ಬಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಳ್ಳೆಣ್ಣೆಯಿಂದ ಅಭ್ಯಂಜನವನ್ನು ಮಾಡಬೇಕು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಇಪ್ಪತ್ತೊಂದು ಗರಿಕೆಯನ್ನು ತೆಗೆದುಕೊಂಡು ಆ ಇಪ್ಪತ್ತೊಂದು ಗರಿಕೆಗೆ ಗಂಧ ಲೇಪನವನ್ನು ಮಾಡಿ ಆ ಗಣಪತಿಗೆ ಅರ್ಪಿಸಬೇಕು ಗಣಪತಿ ಪೂಜೆಯಲ್ಲಿ ವಿಶೇಷವಾದ ಒಂದು ಸಾಮಗ್ರಿ ಅಂತಂದರೆ ಈ ಇಪ್ಪತ್ತೊಂದು ಗರಿಕೆ ಜೊತೆಗೆ ಹದಿನಾರು ಗಂಟಿರ್ತಕ್ಕಂಥ ಕಬ್ಬು ಆ ಗಣಪತಿಗೆ ಕಬ್ಬು ಮತ್ತು ಅದು ಹದಿನಾರು ಗಂಟೆ ಇರಬೇಕು ಆ ಹದಿನಾರು ಗಂಟಿರ್ತಕ್ಕಂಥ ಕಬ್ಬು ಹಾಗೆಯೇ ಇಪ್ಪತ್ತೊಂದು ಗಂಧ ಲೇಪಿತ ಗರಿಕೆಯನ್ನು ಗಣಪತಿಗೆ ಕೊಟ್ಟರೆ ಅವನು ತೃಪ್ತಿ ಹಾಕ್ತಾನೆ ಈ ಇಪ್ಪತ್ತೊಂದು ಗರಿಕೆಯ ಒಂದು ಏನು ಹಿನ್ನೆಲೆ ಅಂತ ನೋಡಿದಾಗ ಹಿಂದೆ ಒಬ್ಬ ರಾಕ್ಷಸನು ಬಂದಾಗ ಆ ಮಹಾಗಣಪತಿ ಆ ರಾಕ್ಷಸಿಯನ್ನು ಹಿಡಿದು ಆ ಕಲ್ಲಿನ ಮೇಲೆ ಬಂಡೆಯ ಮೇಲೆ ಹಿಡಿದು ಅರೆದು ಆ ರಾಕ್ಷಸನ ಅರೆದು ಆ ಗಣಪತಿ ಕುಡಿದ್ಬಿಡ್ತಾನೆ ಆ ರಾಕ್ಷಸಿಯನ್ನು ಕುಡಿದಾಗ ಆ ರಾಕ್ಷಸಿ ಸಾತ್ತು ಸಾಯ್ತು ಬಿಡುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ಆ ಗಣಪತಿ ಹೊಟ್ಟೆಯಲ್ಲಿ ಹೋಗಿ ಆ ಬೆಂಕಿ ಉರಿ ಉರಿ ಮಾಡಿಬಿಡುತ್ತೆ ಅಂತಹ ಮಹಾಗಣಪತಿಗೆ ಆ ಹೊಟ್ಟೆಯಲ್ಲಿ ಉರಿ ಬಂದಾಗ ಆ ಗಣಪತಿಗೆ ಏನು ನೈವೇದ್ಯ ಕೊಟ್ಟರು ಏನು ಮಾಡಿದ್ರು ಆ ಗಣಪತಿಯ ಹೊಟ್ಟೆ ಆ ಇರತಕ್ಕಂಥ ಉರಿ ನಿಂತೋಗಲ್ಲ ಈ ಗರಿಕೆಯನ್ನು ತೆಗೆದುಕೊಂಡು ಕೊಟ್ಟಾಗ ಆ ಗಣಪತಿಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಉರಿ ನಿಂತೋಗುತ್ತೆ ಅಂತಹ ಒಂದು ವಿಶೇಷ ಇರೋದರಿಂದ ನೀವು ಏನು ಕೊಟ್ಟರೂ ಪರವಾಗಿಲ್ಲ ಆ ಇಪ್ಪತ್ತೊಂದು ಗರಿಕೆಗಳನ್ನು ಲೇಪನ ಮಾಡಿ ಕೊಡೋದನ್ನು ಮರೆಯಬಾರದು ಇದು ವಿಶೇಷ ಗಣಪತಿಗೆ ಹಾಗಾಗಿ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿದ ನಂತರ ಇಪ್ಪತ್ತೊಂದು ಮೋದಕವನ್ನು ಅಂದರೆ ಇಪ್ಪತ್ತೊಂದು ಕಡುಬನ್ನು ಮಾಡಬೇಕು ನೈವೇದ್ಯಕ್ಕೆ ಆ ಇಪ್ಪತ್ತೊಂದು ಕಡುಬು ಮಾಡಿ ಅದರಲ್ಲಿ ಹತ್ತು ಕಡುಬನ್ನು ದಾನ ಮಾಡಬೇಕು ಇನ್ನು ಹತ್ತು ಕಡುಬನ್ನು ತಮ್ಮ ಸ್ವಂತಕ್ಕೆ ಪ್ರಸಾದವಾಗಿ ಸ್ವೀಕರಿಸಬೇಕು ಇನ್ನು ಒಂದು ಕಡುಬನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಅನಂತರ ಆ ಆವತ್ತಿನ ದಿನ ಎಣ್ಣೆಯಲ್ಲಿ ಕರಿ ಎಣ್ಣೆ ಅಂದರೆ ಎಣ್ಣೆ ಬೆರೆದೇ ಇರತಕ್ಕಂಥ ಪದಾರ್ಥವನ್ನು ಸೇವನೆ ಮಾಡಿ ಆ ದಿನವನ್ನು ಕಳೆದು ಪೂಜಾ ಶೋಡೋಪಚಾರ ಅಂದರೆ ಅದು ಗಂಧ ಧೂಪ ದೀಪ ನೈವೇದ್ಯ ನೃತ್ಯ ನಾಟ್ಯ ಮುಂತಾದ ಒಂದು ಮನರಂಜನೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಗಣಪತಿ ಪ್ರತ್ಯರ್ಥವಾಗಿ ಸೇವೆಯನ್ನು ಸಲ್ಲಿಸಬೇಕಾಗತ್ತೆ ಇಂತಹ ಒಂದು ಗಣಪತಿಯನ್ನು ಪೂಜೆಯನ್ನು ಹಿಂದೆ ಯಾರು ಮಾಡಿದ್ರಪ್ಪ ಅಂತ ನೋಡಿದಾಗ ತ್ರಿಪುರ ಸಂಹಾರದಲ್ಲಿ ಪರಮೇಶ್ವರನು ಗಣಪತಿ ಪೂಜೆಯನ್ನು ಮಾಡಿದ್ದಾನೆ ಶ್ರೀರಾಮಚಂದ್ರರು ಆ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗ್ದಿಗ ಪೂಜೆ ಮಾಡಿದ್ದಾರೆ ಭಗೀರಥನು ಗಂಗೆಯನ್ನು ಭೂಮಿಗೆ ತರುವಾಗ ಭಗೀರಥನು ಮಹಾಗಣಪತಿಯನ್ನು ಪೂಜೆ ಮಾಡಿದ್ದಾರೆ ಗಣಪತಿ ವಿಶೇಷ ವೈದವ್ಯ ದೋಷವನ್ನು ನಿವಾರಣೆ ಮಾಡತಕ್ಕಂಥ ಈ ಗಣಪತಿ ಅಂದ್ರೇನು ಯಾವ ಜಾತಕದಲ್ಲಿ ವೈದವ್ಯ ದೋಷ ಇರುತ್ತೋ ವಿವಾಹದಲ್ಲಿ ತೊಂದರೆ ಇರುತ್ತೋ ಆ ಗಂಡ ಹೆಂಡತಿ ನಡುವೆ ತೊಂದರೆ ತಾಪತ್ರ ಇರುತ್ತೋ ಅಂತಹವರು ಗಣಪತಿ ಪೂಜೆಯನ್ನು ವಿಶೇಷ ಮಾಡಿದರೆ ಗಣಪತಿ ಆ ವಶೀಕರಣಕ್ಕೆ ತುಂಬ ಮುಖ್ಯಸ್ಥ ಗ್ರಹ ಅಂದರೆ ಗಣಪತಿ ಆ ವಶೀಕರಣವನ್ನು ಕೊಡ್ತಕ್ಕಂತಹ ಒಂದು ನಾಯಕ ಗಂಡನಿಗೆ ಹೆಂಡತಿ ಮೇಲೆ ವಶೀಕರಣ ಆಗಬೇಕಾಗಲಿ ಅಥವಾ ಹೆಂಡತಿ ಗಂಡನನ್ನು ವಶೀಕರಣ ಮಾಡಬೇಕಾದ್ರೆ ಇಪ್ಪತ್ತೊಂದು ಸೋಮವಾರಗಳು ಆ ಗಣಪತಿಗೆ ನಮಸ್ಕಾರ ಮಾಡಿ ಬಂದರೆ ಹನ್ನೆರಡರಿಂದ ಹದಿಮೂರು ಸೋಮವಾರಗಳಲ್ಲಿ ಗಂಡ ಹೆಂಡತಿ ಒಂದಾಗ್ತಾರೆ ಅಂತ ಶಾಸ್ತ್ರಗಳಿರೋದರಿಂದ ಈ ವಶೀಕರಣಕ್ಕೆ ಗಣಪತಿ ಮುಖ್ಯವಾದ ಒಂದು ಭಗವಂತನಾಗಿರೋದರಿಂದ ಅವನನ್ನು ವಿಶೇಷವಾಗಿ ಪೂಜೆ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ವೈದವ್ಯ ಆಗಲಿ ಅಥವಾ ಗಂಡ ಹೆಂಡತಿ ಇರತಕ್ಕಂಥ ಒಂದು ತೊಂದರೆ ತಾಪತ್ರೆಗಳಾಗಲಿ ಅಥವಾ ಮಕ್ಕಳಲ್ಲಿರತಕ್ಕಂಥ ವಿದ್ಯಾಭ್ಯಾಸ ಆಗಲಿ ಆ ಮಹಾಗಣಪತಿ ನಿಮಗೆ ಕರುಣಿಸ್ತಾನೆ ಅಂತ ಹೇಳ್ಬೋದು ಆದರೆ ವಿಶೇಷವಾಗಿ ಗಣಪತಿಗೆ ಏನು ಪ್ರೀತಿ ಇಲ್ಲ ಗಣಪತಿಗೆ ಏನು ಕೊಡಬಾರ್ದು ಅಂದರೆ ತುಳಸಿಯನ್ನು ಗಣಪತಿಗೆ ಅರ್ಪಿಸಬಾರದು ಯಾವ ಹೂಟ್ರೂ ಪರವಾಗಿಲ್ಲ ಆದರೆ ತುಳಸಿ ಗಣೇಶನಿಗೆ ಅಪ್ರಿಯ ಯಾಕೆಂತಂದರೆ ಆ ಗಣೇಶ ಬಾಲನಾಗಿದ್ದಾಗ ಓ ತುಳಸಿ ಆ ಸೌಂದರ್ಯವತಿ ಗಣಪತಿಯನ್ನು ಕೇಳ್ತಾಳೆ ಆ ಮಹಾಗಣಪತಿ ನನ್ನನ್ನು ಮದುವೆ ಮಾಡಿಕೊಂಡಾಗ ಆ ಗಣಪತಿ ನಾನು ಬ್ರಹ್ಮಚಾರಿ ನಾನು ಮದುವೆಯನ್ನು ಮಾಡಿಕೊಳ್ಳಲ್ಲ ಅಂತ ಹೇಳಿದಾಗ ಗಣಪತಿ ಹೀಗೆ ಆ ತುಳಸಿ ಶಾಪ ಕೊಟ್ಟಾಗ ಕೋಪ ಆಡೋರ ಕೋಪ ಮಾಡಿಕೊಂಡಂತಹ ಗಣಪತಿ ಪ್ರತಿ ಶಾಪವಾಗಿ ತುಳಸಿಗೆ ಹೇಳ್ತಾರೆ ನೀನು ಸಹ ಒಂದು ಗಿಡವಾಗಿರೋ ಎಂಬುದಾಗಿ ಆ ತೊಳಸಿಗೆ ಶಾಪವನ್ನು ಕೊಟ್ಟಾಗ ಅಯ್ಯೋ ಗಿಡವಾಗಬೇಕಾ ಎಂಬುದಾಗಿ ಆ ತೊಳಸೆಗೆ ಮನಸ್ಸಿನಲ್ಲಿ ಬೇಸರಾಗಿ ಆ ಮತ್ತೆ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಹೂಗುಟ್ಟಂತಹ ಒಂದು ಗಣಪತಿ ಆಗಲಿ ಆದರೆ ನೀನು ಆ ಗಿಡವಾದರೂ ಕೂಡ ಕೂಡ ನೀನು ವಿಷ್ಣು ನಾರಾಯಣಿಗೆ ಪ್ರೀತಿ ಅತ್ಯಂತ ಪ್ರೀತಿದಾಯಕಳಾಗುವಂಥೇಳಿ ಆ ನಾರಾಯಣಿಗೆ ಅರ್ಪಿತವಾಗಲಿ ಅಂತೇಳಿ ಗಣಪತಿ ಆ ಶಾಪಕ್ಕೆ ಪರಿಹಾರವನ್ನು ಕೊಡ್ತಾರೆ ಆದರೂ ಕೂಡ ನೀನು ನಾರಾಯಣನಿಗೆ ವಿಷ್ಣುಗೆ ಪ್ರೀತಿ ಆದರೂ ಕೂಡ ನನಗೆ ನೀನು ವ್ಯರ್ಜವೇ ನಾನು ನಿನ್ನನ್ನು ಹಾಕೋದಿಲ್ಲ ನಾನು ನಿನ್ನ ಮುಟ್ಟೋದಿಲ್ಲ ಎಂಬುದಾಗಿ ಆ ಅವತ್ತಿಂದ ಗಣಪತಿ ತುಳಸಿಯನ್ನು ಸ್ಪರ್ಶ ಮಾಡೋದಿಲ್ಲ ಹಾಗಾಗಿ ಆ ಗಣಪತಿ ಪೂಜೆಯಲ್ಲಿ ಅಥವಾ ಗಣಪತಿಗೆ ಈ ತುಳಸಿಯನ್ನು ಹಾಕಬಾರದು ಆ ತುಳಸಿಯನ್ನು ಹಾಕದೆ ಬೇರೆ ಬೇರೆ ಸುಗಂಧವಾದ ಪರಿಮಳವಾದಂಥ ಹೂಗಳನ್ನು ಅರ್ಪಿಸಿ ಆ ಗಣಪತಿಗೆ ನಾವು ಪೂಜೆ ಮಾಡಿದರೆ ನಮ್ಮ ಒಂದು ಸಂಕಷ್ಟಗಳಿಗೆ ನಾವು ಆ ಕರುಣಾಮೂರ್ತಿ ನಮಗೆ ಸಂಕಷ್ಟವನ್ನು ಕಳೆದು ಸುಖ ಕಡೆ ದಾರಿ ಕೊಡ್ತಾನೆ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಆ ಗಣಪತಿ ಹತ್ರ ನಾವೆಲ್ಲ ನೋಡಿರ್ತೀವಿ ಒಂದು ಇಲಿ ಇರುತ್ತೆ ಒಂದು ಮೂಚಿಕ ವಾಹನ ಅಂತ ಕರಿತೀವಿ ಆ ಇಲಿ ಏನಪ್ಪ ಅಂತಂದರೆ ಅದು ಒಂದು ಕ್ರೌಂಚ ಅಂತೇಳಿ ಒಂದು ಗಂಧರ್ವ ಹಿಂದೆ ದೇವಲೋಕದಲ್ಲಿ ಒಬ್ಬ ಋಷಿಗೆ ಅಪಮಾನವನ್ನು ಮಾಡ್ತಾನೆ ಆ ಅಪಮಾನ ಮಾಡೋದ್ರಿಂದ ಆ ಋಷಿ ಶಾಪ ಕೊಡ್ತಾನೆ ಆ ಗಂಧರ್ವನಿಗೆ ನೀನು ಇಲಿಯಾಗಿ ಹೋಗುವಂಥ ಶಾಪ ಕೊಟ್ಟಾಗ ಆ ಇಲಿಯಾಗಿ ಎಲ್ಲ ಕಡೆ ಅಲೆಯುವಾಗ ಆ ಗಂಧರ್ವ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾನೆ ಮಹಾಗಣಪತಿ ನಾನು ಶಾಪಗ್ರಸ್ತನಾಗಿದ್ದೀನಿ ನನಗೆ ಯಾರೆಲ್ಲೂ ನನಗೆ ಸಹಾಯ ಇಲ್ಲ ನನಗೆ ಸಹಾಯ ಮಾಡು ಅಂತ ಹೇಳಿದಾಗ ಆ ಗಣಪತಿ ಆ ಗಂಧರ್ವನನ್ನು ಕರೆದು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಆ ಮೂಷಿಕ ವಾಹನಕ್ಕೆ ಆಶ್ರಯವನ್ನು ಕೊಡ್ತಾನೆ ಇಂತಹ ಒಂದು ಕರುಣಾಮೂರ್ತಿ ಆಶ್ರಯದಾಯಕರಾದಂಥ ಮಹಾಗಣಪತಿ ಸಂಕಷ್ಟವನ್ನು ಅರಿಸುವಂತಹ ಒಂದು ಗಣಪತಿ ವ್ರತವನ್ನು ತಾವೆಲ್ಲ ಮಾಡಿ ತಮಗೆ ಆ ಮಹಾಗಣಪತಿ ಆ ಶ್ರೀ ಗೌರಿ ಮಹಾಗಣಪತಿ ತಮ್ಮೆಲ್ಲರಿಗೂ ತಮ್ಮ ಮನೋಬಯಕೆ ಈಡೇರಲಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಆ ಸ್ವರ್ಣಗೌರಿಯಲ್ಲಿ ಮಹಾಗಣಪತಿಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಹಾಗಣಪತಿ ವ್ರತ ತಮ್ಮೆಲ್ಲರಿಗೂ ಶಿವವನ್ನು ಕೊಡಲಿ ಅಂತೇಳಿ ಈ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನಾವು ಆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋಣ ಓಂ ಗಣಪತಯೇ ನಮಃ